ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಬನ್ನಿ ಇವತ್ತು ಲಾಕ್ಡೌನ್ ಅಂತೂ ಓಪನ್ ಆಗಿದೆ ಸೊ ನಿಮ್ಮ ಜೀವನದ ಲಾಕ್ಡೌನ್ ಓಪನ್ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಏನ್ ಅಡ್ಡಿ ಇದೆ ಎಲ್ಲಿದ್ದೀರಾ ಜೀವನದಲ್ಲಿ ಹೇಗ್ ಮುಂದುವರಿಬೇಕು ಎಲ್ಲಿ ಸಮಸ್ಯೆ ಇದೆ ಯಾವ ಸಮಸ್ಯೆನ ಬಗೆಹರಿಸ್ಕೊಬೇಕು ಅಂತ ಕಾರ್ಡಲ್ಲಿ ಏನು ಬರುತ್ತೋ ಅದನ್ನ ತಿಳಿಸ್ಕೊಡ್ತೀನಿ ಇಷ್ಟ ಆಗೋದನ್ನ ಅನ್ವಯಿಸೋದನ್ನ ಮಾತ್ರ ತಗೊಳ್ಳಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ವೋ ಅದನ್ನ ಬಿಟ್ಬಿಡಿ ನಿಮ್ಮ ಜೀವನದ ನಿರ್ಧಾರ ನೀವೇ ಮಾಡಿ ಅಂತ ಹೇಳ್ತೀನಿ ಇದು ಇಷ್ಟು ಪಿಕೆ ಕಾರ್ಡ್ ಅಲ್ಲ ಒಂದೇ ಕಾರ್ಡು ಸೊ ಇದು ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಐದು ಆರು ಏಳು ಎಂಟು ಸೊ ಸಮಸ್ಯೆ ಇಲ್ಲಿ ಉದ್ಭವ ಲಾಕ್ ಡೌನ್ ಈಗ ಓಪನ್ ಆಗಿದೆ ಸೊ ಮುಂದೆ ಇಷ್ಟು ದಿನದ ಲಾಸ್ ಏನಾಗಿದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ನಷ್ಟ ಇರಲಿ ಅದನ್ನ ನಿಮ್ಮ ಜೀವನನ ಬ್ಯಾಕ್ ಟು ಟ್ರ್ಯಾಕ್ ಹೇಗೆ ತರೋದು ಹೇಗೆ ನಿಮ್ಮ ಜೀವನದಲ್ಲಿ ನೀವು ಹೇಗಾದ್ರೂ ಅನ್ವಯಿಸ್ಕೊಳ್ಳಿ ಲಾಕ್ಡೌನ್ ಅಲ್ಲಿ ನಿಮ್ಮ ಜೀವನನ ನೀವು ಕಂಡ್ಕೊಂಡಿದ್ ರೀತಿ ಇರ್ಬೋದು ಅಥವಾ ಲಾಕ್ಡೌನ್ ಮುಗಿದ್ಮೇಲೆ ನಿಮ್ ಜೀವನನ ನೀವು ಕಂಡ್ಕೊಂಡೋ ರೀತಿ ಇರ್ಬೋದು ಸೊ ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ನಿಮ್ಮ ಪಯಣದ ಹಾದಿಲಿ ಇದು ಈಗ ನಡೀತಾ ಇರಬಹುದು ಅಥವಾ ಮುಂದೆ ನಡಿಬಹುದು ಅಥವಾ ಮುಂದಕ್ಕೆ ನಿಮಗೆ ಬರಬೇಕಾದಂತ ಬರಬಹುದಾದಂತಹ ಪರಿಸ್ಥಿತಿ ಇರಬಹುದು ಸೊ ಇಷ್ಟು ಎಂಟು ಕಾರ್ಡ್ ಇಲ್ಲಿದೆ ಈ ಕಾರ್ಡ್ ಮಾತ್ರ ನಿಮಗೆ ಎಂಡ್ ಆಫ್ ದಿ ಸಜೆಷನ್ಸ್ ಗೈಡೆನ್ಸ್ ಅಥವಾ ಸಲಹೆಗಳ ಮಾರ್ಗದರ್ಶನಗಳ ಮೂಲಕ ಆ ಕಾರ್ಡಲ್ಲಿ ಏನು ಬರುತ್ತೆ ಅದನ್ನ ಹೇಳೋಣ ನೋಡೋಣ ಇಲ್ಲಿರೋದೆಲ್ಲ ಪಾಪಪ್ ಕಾರ್ಡ್ಸು ಅದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ಸೊ ಮೊದಲನೇದು ಇಲ್ಲಿಂದ ನೀವು ಈಗ ಏನು ಶುರು ಮಾಡ್ಲಿಕ್ಕೆ ಇದೀರಾ ರೀಪ್ರೆಸ್ ಏನಿದೀರ ನೋಡೋಣ ಇದು ನಿಮ್ಮಲ್ಲೇ ಇರುವಂತ ಇನ್ ಕಾರ್ಡ್ ಎನ್ ಕಾರ್ಡ್ ಇನ್ ಅಂಡ್ ಎನ್ ಕಾರ್ಡ್ ನಿಮ್ಮಲ್ಲಿ ನೀವು ಏನು ಸಮತೋಲನ ಕಾಯ್ದುಕೊಬೇಕಾಗಿದೆ ಅಂತ ಇದೆ ಕಾರ್ಡ್ ಅಲ್ಲಿ ನೋಡೋಣ ಇದ್ರಲ್ಲಿ ನೀವು ಏನು ಕಂಟ್ರೋಲ್ ಮಾಡಬೇಕು ಏನು ಮೆಡಿಟೇಷನ್ ಅಥವಾ ಏನು ನಿಮ್ ಜೀವನದಲ್ಲಿ ನೀವು ನಿಯಂತ್ರಣಕ್ಕೆ ತರಬೇಕಾಗಿರೋ ಸಮಸ್ಯೆ ಏನು ಅದನ್ನ ಇದ್ರಲ್ಲಿ ನೋಡೋಣ ಇದ್ರೊಳಗೆ ನಿಮ್ಮ ಮೈಂಡ್ ಬಾಡಿ ಸೋಲ್ ಅಂತ ಏನ್ ಹೇಳ್ತಾರೆ ನಿಮ್ಮ ಕಾನ್ಶಿಯಸ್ ಮೈಂಡು ಸಬ್ ಕಾನ್ಶಿಯಸ್ ಮೈಂಡು ನಿಮ್ಮ ಆತ್ಮ ನಿಮ್ಮ ಮೆದುಳು ನಿಮ್ಮ ಮನಸ್ಸು ಒಂದು ಹೇಳುತ್ತೆ ನಿಮ್ಮ ಬುದ್ಧಿ ಒಂದು ಹೇಳುತ್ತೆ ನಿಮ್ಮ ಅಂತರಾತ್ಮ ಹೇಳುತ್ತೆ ಸೊ ಆ ಮೂರು ಹೇಗೆ ಒಂದು ಲೈನಿಗೆ ತರೋದು ಇದರಲ್ಲಿ ನೋಡೋಣ ಇದರಿಂದ ಏನು ನೀವು ಅರ್ಥ ಮಾಡ್ಕೊಳ್ತೀರಾ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಬರುತ್ತೆ ನೋಡ್ತಾ ಹೋಗೋಣ ಆದಷ್ಟು ಸಿಂಪಲ್ ಆಗಿ ಹೇಳೋ ಪ್ರಯತ್ನ ಪಡ್ತೀನಿ ನಂಗೆ ಗೊತ್ತು ಬಹಳಷ್ಟು ಜನ ಯಾರು ರೀಡಿಂಗ್ ನೋಡ್ತೀರಾ ಅವರು ಹಳ್ಳಿಯಿಂದ ಜಾಸ್ತಿ ನೋಡ್ತೀರಾ ಸೊ ತುಂಬ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಪಡ್ತೀನಿ ಯಾಕಂದರೆ ಬಹಳಷ್ಟು ಕನ್ನಡದಲ್ಲಿ ಹೇಳಿ ಅಂತೀರಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಯಾರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀರೋ ಸೀರಿಯಸ್ ಆಗಿ ನನಗೆ ನೆನಪಿರೋದಿಲ್ಲ ನಿಮ್ಮ ಹೆಸರು ಹಾಕಿ ಅಲ್ಲಿ ಮೆಸೇಜ್ ಮಾಡಿದ್ರೆ ನನಗೆ ಹೆಚ್ಚು ಅನುಕೂಲ ಆಗತ್ತೆ ಸೊ ಈಗ ನೀವು ಮೆಸೇಜ್ ಮಾಡಿದರೆ ನೆಕ್ಸ್ಟ್ ಟೈಮ್ ನನಗೆ ಆ ಮೆಸೇಜ್ ಮರ್ತೋಗಿರುತ್ತೆ ಇಟ್ಸ್ ನಾಟ್ ಎ ಬಿಗ್ ಡಿ ಬಟ್ ಮೆನ್ಷನ್ ಮಾಡಿದ್ರೆ ನನಗೆ ಸಹಾಯ ಆಗತ್ತೆ ಶುರು ಮಾಡೋಣ ಮೊದಲನೇದು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಹೊಸ ಅಧ್ಯಾಯ ನಿಮ್ಮನ್ನ ನೀವು ಆಲ್ರೆಡಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ತುಂಬ ಒಳ್ಳೆಯ ಎನರ್ಜಿ ಎಸ್ ಪಾಪ್ ಅಪ್ ಕಾರ್ಡು ನನಗೆ ಆಯ್ತು ಸೊ ನನ್ನ ಚಾನಲಲ್ಲಿ ನೋಡ್ತಾ ಇರೋರೆಲ್ಲ ಇಷ್ಟು ಬ್ಯಾಲೆನ್ಸಿಂಗಾಗಿ ಬಂದಿದ್ದಾರೆ ಇಷ್ಟು ಅವ್ರ ಮೇಲೆ ಅವರು ನಿಯಂತ್ರಣನ ಇಟ್ಕೊಂಡಿದ್ದಾರೆ ಶತ್ರುಗಳು ಅವ್ರನ್ನ ನುಂಗ್ ಹಾಕ್ಲಿಕ್ಕೆ ಅವರು ಅವಕಾಶ ಕೊಡೋದಿಲ್ಲ ಇದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಸನ್ನಿಸ್ತು ಕೆಲವ್ರಿಗೆ ಪಿ ಲೆಟರ್ ತುಂಬ ಇಂಪಾರ್ಟೆಂಟ್ ಇರಬಹುದು ನನಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇದೆ ಅಂತ ಆದರೆ ಪಿ ಲೆಟರ್ ಪ ಅಕ್ಷರ ಮುಖ್ಯ ಇರ್ಬಹುದು ಹೊಸ ಅವಕಾಶಗಳ ಹುಡುಕಾಟದಲ್ಲಿ ಇದ್ದೀರಾ ಹೊಸ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ತರಬೇಕು ಅಂತ ಅನ್ಕೊಂಡಿದ್ದೀರಾ ಕೆಲವರು ಸೋಲ್ಮೇಟ್ ಹುಡುಕಾಟದಲ್ಲಿ ಇದ್ದೀರಾ ಕೆಲವರು ನಿಮ್ಮನ್ನ ನೀವು ಬ್ಯುಸಿ ಬ್ಯುಸಿಯಾಗಿದ್ದೀರಾ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರೋದ್ರಲ್ಲಿ ಇದೆ ಹಣಕಾಸಿನ ವಿಚಾರ ಆಗಲಿ ಉದ್ಯೋಗದ ವಿಚಾರ ಆಗಲಿ ಹ್ಮ್ ಪ್ರೀತಿ ಜೀವನದ ವಿಚಾರ ಆಗಲಿ ಅಥವಾ ಸ್ವಯಂ ಉದ್ಯೋಗ ಎಲ್ಲವೂ ಇನ್ನಣ್ಣ ಎನರ್ಜಿ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಕೋಪನ ಕಂಟ್ರೋಲಲ್ಲಿ ಇಟ್ಕೊಬೇಕು ಅಂತ ಶುರು ಮಾಡಿದಿರ ಈ ಲಾಕ್ಡೌನ್ ಮುಗಿದ ಮೇಲೆ ಮುಗಿದ್ಮೇಲೆ ನಿಮ್ಮ ಜೀವನದ ಲಾಕ್ಡೌನ್ ಅಲ್ಲಿ ನೀವು ಶುರು ಮಾಡ್ತಾ ಇರೋದು ಹೊಸ ಭರವಸೆಯೊಂದಿಗೆ ಹೊಸ ಅವಕಾಶದೊಂದಿಗೆ ಹೊಸ ಕಲ್ಪನೆಯೊಂದಿಗೆ ಒಂದು ಜೀವನನ ಶುರು ಮಾಡಿದೀರ ಸೊ ಬಹಳಷ್ಟು ಕಲಿಸಿದೆ ನಿಮಗೆ ಲಾಕ್ಡೌನ್ ಅಂತ ಅನ್ನಿಸ್ತಾ ಇದೆ ಇಟ್ಸ್ ಓಕೆ ವೆರಿ ನೈಸ್ ಎನರ್ಜಿಲಿ ಇದೀರ ಒಂಥರ ನನ್ಗೆ ಪ್ರೌಡ್ ಫೀಲ್ ಆಗತ್ತೆ ಸೊ ನಿಮ್ಮ ಬಗ್ಗೆ ನಿಮ್ಗೆನೆ ಪ್ರೌಡ್ ಫೀಲ್ ಇದೆ ಸ್ವಲ್ಪ ಅಲ್ಲಲ್ಲಿ ಬ್ಯಾಲೆನ್ಸ್ ತಪ್ಪೋದು ಹಮಸೆ ಹುಣ್ಣಿಮೆ ದಿನ ಅಹ್ ಯಾಕೆ ಅಂದ್ರೆ ನನ್ಗೆ ಆ ಎನರ್ಜಿ ಪಿಕ್ ಆಗ್ತಾ ಇದೆ ಇಟ್ಸ್ ಓಕೆ ಅದೆರಡೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಹೊಸ ಅವಕಾಶಗಳಿಗೆ ಯಾವುದೇ ಬರ ಇಲ್ಲ ಖಂಡಿತವಾಗ್ಲೂ ಒಳ್ಳೊಳ್ಳೆ ಅವಕಾಶಗಳು ನಿಮಗೋಸ್ಕರ ಬರ್ತಾ ಇದೆ ಅದರಿಂದ ಇನ್ನು ಹೆಚ್ಚಿನ ರೀತಿ ನಿಮಗೆ ನಂಗೆ ಅನ್ಸುತ್ತೆ ಈ ಗ್ರಹಣ ಏನಾಯ್ತು ಕೆಲವರಿಗೆ ಇದು ಯಾರು ನೋಡ್ತಿದ್ದೀರ ಹೊಸ ಅವಕಾಶಗಳ ಸುರಿಮಳೆನೆ ತೆಗ್ದಿಟ್ಟಿದೆ ಅದನ್ನ ಹೇಗೆ ಬ್ಯಾಲೆನ್ಸಿಂಗ್ ಮಾಡಿ ಸದುಪಯೋಗ ಪಡಿಸ್ಕೊಳ್ತೀರಾ ನೋಡ್ತಾ ಹೋಗೋಣ ಇಷ್ಟು ಒಳ್ಳೆ ಅವಕಾಶ ಅಂತೂ ಲಾಕ್ಡೌನ್ ಮುಗಿದ ಮೇಲೆ ನಿಮಗೆ ತಗೊಳ್ತಾ ಇದೆ ಈಗ ಮೇ ಬಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ದಿರ ಇರ್ಬೋದು ಅಥವಾ ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ದಿರ ಇರ್ಬೋದು ಸೊ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತೆ ಬೇಡ ಬ್ಯಾಲೆನ್ಸ್ ಆಗಿ ಇರುತ್ತೆ ಅದು ನಿಯಂತ್ರಣ ನಿಮ್ಮ ಕೈ ತಪ್ಪಿ ಹೋಗಲ್ಲ ಹಣಕಾಸು ಸೊ ನೋಡ್ಕೊಂಡು ಹಣಕಾಸು ಖರ್ಚು ಕೂಡ ನೋಡ್ಕೊಂಡು ಮಾಡಿ ಅಂತ ಸಲಹೆ ಇದೆ ಇಲ್ಲಿ ಅದ್ರ ಜೊತೆಗೆ ನಿಮ್ಮನ್ನ ನೀವು ನಿಯಂತ್ರಣದಲ್ಲೂ ಇಟ್ಕೊಳ್ಳಿ ಆರೋಗ್ಯದ ವಿಚಾರವಾಗೂ ಕೂಡ ಅಂತ ಹೇಳ್ತಾ ಇದೆ ಬನ್ನಿ ಮುಂದೆ ನಿಮ್ಮ ಪ್ರಕೃತಿ ಪುರುಷ ಆಗ್ಲೇ ಇಲ್ಲಿ ಇನ್ನೆಂಡೇನ್ ಎನರ್ಜಿ ಜೋರಾಗಿ ಬರ್ತಾ ಇದೆ ಇದರಲ್ಲಿ ಏನಿದೆ ನೋಡೋಣ ಖಂಡಿತವಾಗ್ಲೂ ನಿಮಗೆ ಕೆಲಸದ ಬಗ್ಗೆ ಕರೆ ಬರೋದ್ರಲ್ಲಿ ಇದೆ ನಿಮಗೆ ಫೋನ್ ಮಾಡೋರು ಇದ್ದಾರೆ ಮೆಸೇಜ್ ಮಾಡೋರು ಇದಾರೆ ನಿಮ್ಮನ್ನ ಕರೆಯುವಂಥ ಸಾಧ್ಯತೆ ಹೆಚ್ಚಾಗಿದೆ ಎಲ್ಲೂ ಪಯಣ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಕೆಲಸದ ವಿಚಾರವಾಗಿ ಆಗ್ಬೋದು ಅಥವಾ ಪ್ರೀತಿ ವಿಚಾರವಾಗಿ ಆಗ್ಬೋದು ಎರಡೂ ಒಟ್ಟೊಟ್ಟಿಗೆ ಬರ್ತಾ ಇದೆ ಎಸ್ ನೋಡೋರು ಎರಡರಿಗೂ ಇಬ್ಬರಿಗೂ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಹೊಸ ಹೊಸ ಸಾಧ್ಯತೆಗಳು ಎಲ್ಲ ಪಾಸಿಬಿಲಿಟೀಸು ಇದೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ನೀವು ಎಕ್ಸ್ಪೆಕ್ಟ್ ಮಾಡ್ದಿರ ಇರೋರು ಎಲ್ಲರೂ ಕೂಡ ನಿಮಗೆ ಕರೆ ಕೊಡುವಂಥ ಸಾಧ್ಯತೆ ಇದೆ ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಎಲ್ಲ ಪಾಸಿಬಿಲಿಟೀಸು ಇದೆ ಸೊ ಆನ್ಲೈನ್ ಮಾಡೋದಿದ್ರೆ ಖಂಡಿತ ಮಾಡಿ ಅದರಲ್ಲೂ ಕೂಡ ಸಾಕಷ್ಟು ಯಶಸ್ಸು ಇದೆ ಅಂತಾನೆ ಹೇಳ್ತಾ ಇದೆ ನಿಮ್ಮ ಎನರ್ಜಿ ಏನು ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತನ್ಸಿಂಗ್ ಆಗಿ ಕಾಣ್ತಾ ಇದೆ ನನಗೆ ಸ್ವಲ್ಪ ಅಲ್ಲಲ್ಲಿ ಬಿಟ್ಟು ಹೋಗಿದ್ರೆ ಒಂಚೂರು ಇನ್ನೊಂಚೂರು ಬ್ಯಾಲೆನ್ಸ್ ಮಾಡಿ ನಿಮ್ಮ ಫೆಮಿನೈನ್ ಎನರ್ಜಿ ಬ್ಯಾಲೆನ್ಸಿಂಗ್ ಆಗಿದೆ ನಿಮ್ಮ ಮೇಲ್ ಎನರ್ಜಿ ಏನಿದೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗಿದೆ ಹೀಲಿಂಗ್ ಬೇಕಾಗಿದೆ ಇಲ್ಲಿ ಕೋಇನ್ಸಿಡೆನ್ಸ್ ನೋಡಿದ್ರೆ ಇದು ಲೇಡಿ ಮತ್ತು ಇದು ಗರ್ಲ್ ಮತ್ತು ಬಾಯ್ ಇದೆ ಇಲ್ಲೂ ಕೂಡ ಗರ್ಲ್ ಮತ್ತು ಬಾಯ್ ಇದೆ ಸೊ ಎರಡು ಕಡೆಯಿಂದ ಬ್ಯಾಲೆನ್ಸ್ ಆಗ್ತಾ ಇದೆ ನೀವು ಪ್ರೊಟೆಕ್ಟೆಡ್ ಇದ್ದೀರಾ ಏನು ಚಿಂತೆ ಮಾಡಬೇಡಿ ತುಂಬ ಇದೆ ಒನ್ ಸೈಡ್ ನಿಮ್ಮದು ಬಾಡಿ ಬ್ಯಾಲೆನ್ಸ್ ಫೀಮೇಲ್ ತುಂಬ ಬ್ಯಾಲೆನ್ಸಿಂಗ್ ಆಗಿದೆ ನಿಮ್ಮ ಸ್ತ್ರೀ ತತ್ವ ನಿಮ್ಮ ಪುರುಷ ತತ್ವನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಕಂಟ್ರೋಲ್ಗೆ ತಗೊಂಬನ್ನಿ ಜವಾಬ್ದಾರಿ ಜಾಸ್ತಿ ಅಂತ ಅಂದ್ಕೊಂಡು ಬರ್ಡನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆಲ್ಲ ತಿಳಿದಿದೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಷ್ಟು ಸಕ್ಷಮರು ನೀವಿದ್ದೀರಾ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಾಧನೆ ನಿಮಗೋಸ್ಕರ ಕಾಯ್ತಾ ಇದೆ ಹಿಂದೆ ಮುಂದೆ ಅಸತ್ಯ ನೋಡಿಯೋದು ನಿಮಗೆ ತುಂಬ ನೋವು ತರ್ತಾ ಇದೆ ಅಂತ ಅನ್ಸುತ್ತೆ ಗಾಸಿಪ್ಗಳು ನಿಮಗೆ ತುಂಬ ನೋವು ತರ್ತಾ ಇದೆ ಅಂತ ಅನ್ಸುತ್ತೆ ಆರೋಗ್ಯ ತುಂಬ ಹಾಳಾಗ್ತಾ ಇದೆ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ರೀತಿಯಲ್ಲೂ ನಿಮಗೆ ರಕ್ಷಣೆ ಇದೆ ಆದರೆ ನಿಮಗೂ ಕೂಡ ಸ್ವಲ್ಪ ಬೆಡ್ ರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಬೆಡ್ ರೆಸ್ಟ್ ಮಾಡ್ಕೊಳ್ಳಿ ಅಂತ ಇದೆ ಕೆಲವರು ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಾ ಸೊ ನನಗೆ ಕೆಲಸ ಹೋಯಿತು ಅದೋಯ್ತು ಇದೋಯ್ತು ಅಂತ ಸೊ ನಿಮ್ ಕೆಲಸ ಹೋಗಿದ್ದು ಕೂಡ ಒಂದು ಉದ್ದೇಶ ನೀವು ಮನೆಯಲ್ಲಿ ಇದ್ದು ರೆಸ್ಟ್ ಮಾಡೋ ಅವಶ್ಯಕತೆ ತುಂಬಾ ಇತ್ತು ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಂಗೆ ಇಲ್ಲಿ ಪೆಂಟಕಲ್ಸ್ ಎನರ್ಜಿ ಎಲ್ಲೂ ಕೂಡ ಬರ್ತಾ ಇದೆ ಹೇಗ್ ಮಾಡ್ಲಿ ಸಲ ಹೇಗ್ ತೀರ್ಸ್ಲಿ ದುಡ್ಡು ಕಾಸಿಕ್ ಏನ್ ಮಾಡ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ ಚಿಂತೆ ಬೇಡ ಖಂಡಿತ ಎಲ್ಲವೂ ಸರಿ ಹೋಗುತ್ತೆ ಎಲ್ಲವೂ ಸಾಧ್ಯವಾದಷ್ಟು ಎಲ್ಲ ಅವಕಾಶಗಳು ನಿಮ್ಮನ್ನೇ ಹುಡುಕು ಬರೋ ಹುಡುಕೊಂಡು ಬರುವಂತ ಸಾಧ್ಯತೆ ಹೆಚ್ಚಾಗಿದೆ ಬರುತ್ತೆ ಬರೋ ಅವಕಾಶಗಳನ್ನ ಯಾವುದೇ ಕಾರಣಕ್ಕೂ ಕೈ ಜಾರಿ ಹೋಗುದಿರೋ ಹಾಗೆ ನಿಮ್ಮನ್ನ ಕಟ್ ಹಾಕಿದಂತ ಪರಿಸ್ಥಿತಿಗೆ ಹೋಗಿದಿರ ಒಂದ್ ಸ್ವಲ್ಪ ನಿಮ್ಮನ್ನ ನೀವು ಫ್ರೀ ಮಾಡಿ ಜಾಸ್ತಿ ಯು ನೀಡ್ ರೆಸ್ಟ್ ಸೊ ಮೆಂಟಲಿ ತುಂಬಾ ಸ್ಟ್ರೆಸ್ ಸೊ ಮೆಂಟಲಿ ನಿಮ್ಮನ್ನ ಬ್ಲಾಕಿಂಗ್ ಮಾಡಿದರೆ ಬ್ಲಾಕ್ ಮಾಡಿದರೆ ಅಂತ ಅಂದ್ರೆ ತಪ್ಪಾಗಲ್ಲ ಫೈನಾನ್ಷಿಯಲಿ ಕೂಡ ಬ್ಲಾಕ್ ಆಗಿದ್ದೀರಾ ಮತ್ತೆ ಮೆಂಟಲಿ ಕೂಡ ಬ್ಲಾಕ್ ಆಗಿದ್ದೀರಾ ಇದೆರಡು ನೆಗೆಟಿವಿಟಿ ಕಾರ್ಡು ನಿಮ್ಮ ಜೀವನದಲ್ಲಿ ತುಂಬ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿಯಿಂದ ನೀವು ಹೀಲ್ ಆಗಬೇಕು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾವ ಥರ ಹೀಲ್ ಮಾಡ್ಕೊಳ್ತೀರಾ ನಿಮಗೆ ನೀವಿರೋ ಅಂಥ ಪರಿಸ್ಥಿತಿಲಿ ನೀವಿರೋ ಅಂಥ ಮನಸ್ಥಿತಿಲಿ ಯಾವ ರೀತಿ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ ಹೆಚ್ಚು ಅನುಕೂಲ ಆಗತ್ತೆ ಅದನ್ನು ನೋಡ್ಕೊಳ್ಳಿ ಆ ರೀತಿ ನಿಮ್ಮ ಸ್ವಯಂ ರಕ್ಷಣೆ ನಿಮ್ಮ ಸ್ವಯಂ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಅದನ್ನು ಮಾಡಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತೆ ಬೇಡ ಪ್ರೇಮ ಜೀವನದ ಬಗ್ಗೆ ಚಿಂತೆ ಬೇಡ ಬರೋರು ವಾಪಸ್ ಖಂಡಿತ ಬರ್ತಾರೆ ಆಲ್ರೆಡಿ ಪಾಸಿಬಿಲಿಟಿ ಇದೆ ಫೋನ್ ಮಾಡೋದು ಅಥವಾ ವಾಪಸ್ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಹೆಚ್ಚಾಗಿ ಇದೆ ಅದನ್ನು ಖಂಡಿತ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಆದರೆ ಈಗ ಯು ನೀಡ್ ಇಟ್ ಸಮ್ ರೆಸ್ಟ್ ಪ್ಲೀಸ್ ಟೇಕ್ ರೆಸ್ಟ್ ಅಂತ ಹೇಳ್ತಾ ಇದೆ ಬರೋರು ಬರ್ತಾರೆ ಒಪ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ಯಾಕೆಂದ್ರೆ ನೀವು ತುಂಬ ನೋವಲ್ಲಿ ಇದ್ದೀರಾ ನೀವು ತುಂಬ ಡಿಪ್ರೆಷನಲ್ಲಿ ಇದ್ದೀರಾ ಇರೋದ್ರಿಂದ ಕಟ್ ಹಾಕಿರೋ ಅಂತ ಪರಿಸ್ಥಿತಿಯಿಂದ ಹೊರಗೆ ಬರುವಂಥ ಪ್ರಯತ್ನ ಖಂಡಿತ ಮಾಡಲೇಬೇಕು ತುಂಬಾ ಹೆವಿ ನಾಟ್ಸ್ ಇದೆ ಒಂದೊಂದೇ ಗಂಟು ಬಿಚ್ಚುತ್ತಾ ಹೋಗಿ ನಿಮ್ಮ ಸಮಸ್ಯೆಯ ಗಂಟೇನಿದೆ ಒಂದೊಂದನ್ನೇ ಬಿಚ್ಚುತ್ತಾ ಹೋಗಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಪರವಾಗಿ ಆಗೇ ಆಗತ್ತೆ ಆದರೆ ಯು ನೀಡ್ ಟು ಟೇಕ್ ರೆಸ್ಟ್ ಓಕೆ ಯು ನೀಡ್ ಟು ಟೇಕ್ ರೆಸ್ಟ್ ಪ್ಲೀಸ್ ಟೇಕ್ ರೆಸ್ಟ್ ಅಂತ ಇದೆ ಇಷ್ಟು ದಿನ ಲಾಕ್ಡೌನ್ ಆಯಿತು ಯಾರೋ ಕೇಳ್ತಾ ಇದ್ದೀರಾ ಯಾವ ರಾಶಿಗೆ ಯಾವ ರಾಶಿಗೆ ಅಂತ ಇದು ರಾಶಿಗೆ ಅಲ್ಲ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಿಮ್ಗೆ ಇದು ಇಷ್ಟ ಆಗ್ತಾ ಇಲ್ಲ ಅಂದರೆ ಖಂಡಿತ ನೋಡಬೇಡಿ ನಿಮ್ಗೆ ಖಂಡಿತ ಅನ್ವಯಿಸುತ್ತೆ ಅಂದರೆ ನೋಡಿ ಇದು ಎಲ್ಲ ರಾಶಿಯವ್ರಿಗೂ ಎಲ್ಲ ಚಕ್ರದವ್ರಿಗೂ ಯಾರು ನೋಡ್ತಿದ್ದೀರೋ ಎಲ್ರಿಗೂ ಓಕೆ ಈ ಟೈಮ್ಲೆಸ್ ರೀಡಿಂಗ್ ಯಾವಾಗ ಬೇಕಾದರೂ ನೋಡ್ಬೋದು ಯಾಕೆ ಅಂದರೆ ನೀವು ಮೆಡಿಟೇಷನ್ ಮಾಡಬೇಕಾಗಿರೋದು ನೀವು ಧ್ಯಾನ ಮಾಡಬೇಕಾಗಿರೋದು ನೀವು ನಿಮ್ಮನ್ನ ರಿಜುನೇಟ್ ಮಾಡ್ಕೊಬೇಕಾಗಿದೆ ಒಂದೊಳ್ಳೆ ಸ್ನಾನ ಒಂದೊಳ್ಳೆ ಊಟ ಈ ತರ ನಿಮ್ಮನ್ನ ಸ್ವಯಂ ಪ್ರೀತಿ ಮಾಡಿ ತುಂಬಾ ಹೆವಿ ಎನರ್ಜಿ ಬರ್ತಾ ಇದೆ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ತುಂಬಾ ಮೋಸ ಮಾಡಿ ಹೋದ್ರೂ ಅದು ನಿಮ್ಗೆ ತುಂಬಾ ಎಫೆಕ್ಟ್ ಮಾಡ್ತಾ ಇದೆ ಎಲ್ಲೋ ಕಲರ್ ಶಕ್ತಿನ ರೆಪ್ರೆಸೆಂಟ್ ಮಾಡುತ್ತೆ ಸೊ ನಿಮ್ಮೊಳ್ಗಿರೋ ಶಕ್ತಿನ ಮತ್ತೆ ಇದು ಫೈನಾನ್ಷಿಯಲ್ ಕೂಡ ನನಗೆ ಪರ್ಸ್ನಲಿ ಅನ್ಸುತ್ತೆ ಫೈನಾನ್ಷಿಯಲಿ ಕೂಡ ಎಲ್ಲೋ ಕಲರ್ ಇಂಪಾರ್ಟೆಂಟ್ ಅಂತ ಪರ್ಸ್ನಲ್ ಆಗಿ ಅಷ್ಟೇ ಅದು ಫೈನಾನ್ಷಿಯಲಿ ಮೋಸ ಹೋಗಿದ್ದೀರಾ ಮೋಸ ಆಗಿದೆ ಪ್ರೀತಿ ವಿಚಾರವಾಗೂ ಮೋಸ ಆಗಿದೆ ಹೀಗೆ ಇರುತ್ತಾ ಇದೆ ನಿಮ್ಮ ಅನಾರೋಗ್ಯಕ್ಕೆ ಕಾರಣ ಸೊ ನೀವು ಇಲ್ಲಿ ನಿಮ್ಮನ್ನ ಬದಲಾವಣೆ ಮಾಡ್ಕೊಬೇಕು ಒಂದು ಫಿನಿಕ್ಸ್ ಪಕ್ಷಿ ತರ ಇಲ್ಲಿ ನೋಡಿ ಪಕ್ಷಿ ಹೇಗಿದೆ ಈ ಪಕ್ಷಿ ತರ ನಿಮ್ಮ ನೀವು ಬದಲಾವಣೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಿಮ್ಮ ಒಂದು ಅಂತ್ಯ ಆಗಿದೆ ಇಲ್ಲಿ ನೀವು ಮಲಗಿರೋರು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಈ ಎನರ್ಜಿ ಫೇಸ್ ಏನಿದೆ ಅದು ನಿಮ್ಮನ್ನು ಅಂತ್ಯದಿಂದ ಆರಂಭದ ಕಡೆಗೆ ಅಂತ್ಯದಿಂದ ಆರಂಭದ ಕಡೆಗೆ ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ನಿಮ್ಮ ಅಂತ್ಯ ಏನಿದೆ ಆಲ್ರೆಡಿ ಅಂತ್ಯ ಮುಗಿದೋಯ್ತು ನನಗೆ ಯಾವುದೇ ಭರವಸೆ ಇಲ್ಲ ಮುಂದಿನ ಜೀವನ ಹೇಗೆ ಅಂದರೆ ಭಯ ಬೇಡ ಸೊ ಎಲ್ಲ ಪಾಸಿಬಿಲಿಟೀಸು ಇದೆ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಬರುವಂತ ಸಾಧ್ಯತೆ ಹೆಚ್ಚಾಗಿ ಇದೆ ನೀವು ಅನ್ಕೊಂಡಿರೋದೆಲ್ಲ ಸಾಧನೆ ಮಾಡ್ತೀರಾ ಆದರೆ ನಿಮಗೆ ಈಗಿರೋ ಈ ಡಿಪ್ರೆಷನ್ನ ಈ ಮೆಡಿಟೇಷನ್ ಮೂಲಕ ಧ್ಯಾನದ ಮೂಲಕ ನಿಮ್ಮ ಆರೋಗ್ಯ ಕಾರ್ಡನ್ನು ಹೇಳುತ್ತೆ ಇದು ಒಂದು ಜೀವನದ ಒಂದು ಸೈಕಲ್ ಮುಗಿದಿ ಹೊಸ ಸೈಕಲ್ ಶುರುವಾಗುತ್ತೆ ಒಂದು ಚಕ್ರ ಜೀವನ ಚಕ್ರದ ಒಂದು ಇಪ್ಪತ್ನಾಲ್ಕು ಗಂಟೆ ಏನಿದೆ ಒಂದು ಕ್ಲಾಕ್ ಅಲ್ಲಿ ಅದು ಫುಲ್ ಟರ್ನ್ ಓವರ್ ಆಗಿ ನೆಕ್ಸ್ಟ್ ನ್ಯೂ ಲೈಫ್ ಹೊಸ ಬೆಳಕು ಬರುವ ಸಾಧ್ಯತೆ ಇದೆ ನೀವು ನೋಡಿದ್ರೆ ಇದು ಡೆತ್ ಕಾರ್ಡು ಸೊ ಸಾವಿನ ಕಾರ್ಡ್ ಇದು ಅನಾರೋಗ್ಯದ ಕಾರ್ಡು ನೀವು ಈ ಮೋಸ ಹೋದ ವ್ಯಕ್ತಿಯಿಂದ ಬದಲಾಗಿ ಬೇರೆ ವ್ಯಕ್ತಿಯಾಗಿ ಬದಲಾಗಿ ಬನ್ನಿ ಮೋಸ ಹೋಗಿರೋ ವ್ಯಕ್ತಿನ ಅಲ್ಲೇ ಬಿಟ್ಬಿಡಿ ಹೊಸ ವ್ಯಕ್ತಿಯಾಗಿ ಹೊಸ ಭರವಸೆಯೊಂದಿಗೆ ನಿಮ್ಮ ಜೀವನನ ಶುರು ಮಾಡಬೇಕಾಗಿರೋ ಅವಶ್ಯಕತೆ ತುಂಬ ಅತಿ ಅವಶ್ಯಕವಾಗಿ ಇದೆ ಹೇಗೆ ಮಾಡ್ತೀರಾ ಏನು ಮಾಡ್ತೀರಾ ನೋಡ್ಕೊಳ್ಳಿ ಸಿಂಪಲ್ ಆಗಿ ಚಕ್ರ ಮೆಡಿಟೇಷನ್ ಶುರು ಮಾಡಿ ಖಂಡಿತ ಬ್ಯಾಲೆನ್ಸ್ ಸಿಗುತ್ತೆ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಬೇಕಾಗಿರೋ ಅವಶ್ಯಕತೆ ಹೆಚ್ಚಾಗಿ ಇದೆ ತುಂಬಾ ಒಳ್ಳೊಳ್ಳೆ ಅವಕಾಶಗಳಿದೆ ಆ ಅವಕಾಶಗಳನ್ನ ನಿಯಂತ್ರಿಸ್ಲಿಕ್ಕೆ ಅಥವಾ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಿಮಗೆ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡನ್ನೂ ಕೂಡ ಕೇಳ್ತಾ ಇದೆ ನಿಮ್ಮ ಬಾಡಿ ಸೋಲ್ ಮೈಂಡ್ ಕೇಳ್ತಾ ಇದೆ ಅದನ್ನ ಅದಕ್ಕೆ ಕೊಡಿ ಖಂಡಿತ ಯಶಸ್ಸು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ನಿಮ್ಮ ಈಗ ಸಾರಿ ಸಾರಿ ನಿಮ್ಮ ದೇಹಕ್ಕೆ ಏನು ಅವಶ್ಯಕತೆ ಇದೆ ನೋಡೋಣ ಸೊ ನಿಮ್ಮ ಬಾಡಿ ನಿಮ್ಮ ಸಾರಿ ಸಾರಿ ನಾನು ಸೀರಿಯಸ್ ಆಗಿ ರೀಡಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನೀವು ನನ್ನನ್ನು ಬೈಯೋ ಹಾಗಿಲ್ಲ ಏಂಜಲ್ಸ್ನ ಬೈಬೇಕಾಗತ್ತೆ ಏಂಜಲ್ಸ್ನ ರೇಗಬೇಕಾಗತ್ತೆ ಯಾಕೆಂದರೆ ಅವರು ನನಗೆ ಆ ಎನರ್ಜಿ ಕೊಡಬೇಕು ಕೊಟ್ಟರೆ ನಾನು ಏನೂ ಮಾಡಲಿಕ್ಕಾಗೋದಿಲ್ಲ ಸೊ ನಾನು ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೆ ಆದರೆ ಇಲ್ಲಿ ಲವರ್ಸ್ ಮತ್ತು ಮಗು ಬಂದಿಸು ದೈಹಿಕವಾಗಿ ಫಿಸಿಕಲ್ ಅಟ್ರಾಕ್ಷನ್ ಪ್ರೆಗ್ನೆನ್ಸಿ ಬಗ್ಗೆ ಎನರ್ಜಿ ಕೊಡ್ತಾಯಿದ್ರು ಅದಕ್ಕೆ ನಗು ಬಂತು ಕ್ಷಮೆ ಇರಲಿ ಬೇಸರ ಆಗಿದ್ರೆ ಆದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಏನಿದೆ ಹಣಕಾಸಿನ ತೊಡಕು ಉಂಟಾಗ್ತಾ ಇದೆ ಹಣಕಾಸಿನ ಜೀವನ ನಿಮ್ಮ ಪ್ರೇಮ ಜೀವನಕ್ಕೆ ತೊಡಕಾಗ್ತಾ ಇದೆ ಕೆಲವ್ರಿಗೆ ಫೈನಾನ್ಷಿಯಲಿ ಏನಾದರೂ ಮಾಡಬೇಕು ಅಂದರೆ ಪ್ರೀತಿ ಅಡ್ಡಿ ಬರ್ತಾ ಇದೆ ಕೆಲವ್ರಿಗೆ ಪ್ರೀತಿ ಜೀವನಕ್ಕೆ ಆರ್ಥಿಕ ಪರಿಸ್ಥಿತಿ ಗೆ ಪ್ರೇಮ ಜೀವನ ಅಡ್ಡಿ ಪ್ರೇಮ ಜೀವನಕ್ಕೆ ಆರ್ಥಿಕ ಪರಿಸ್ಥಿತಿ ಅಡ್ಡಿ ಈ ಥರ ಆಗ್ತಾ ಇದೆ ಹಾಗಾಗಿ ಇದೆರಡೂ ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇದೆ ನಿಮ್ಮ ಕೆಲವ್ರಿಗೆ ಸೀರಿಯಸ್ ಆಗಿ ಎನರ್ಜಿ ಬರ್ತಾ ಇದೆ ಈಗ ಅರ್ಜೆಂಟಾಗಿ ಪಾಪು ಮಾಡೋ ಕಡೆ ಎನರ್ಜಿ ಬರ್ತಾ ಇದೆ ಆಗತ್ತೆ ಪ್ರೆಗ್ನೆನ್ಸಿ ವೆಯ್ಟ್ ಮಾಡ್ತಿದ್ರೆ ಖಂಡಿತ ಆಗುತ್ತೆ ನೆಕ್ಸ್ಟ್ ಸಿಕ್ಸ್ ಮಂತ್ ಒಳಗೆ ಪ್ರೆಗ್ನೆನ್ಸಿಗೆ ನೀವೇನಾದರೂ ರಿಟ್ರೀಟ್ ಮಾಡ್ತಾ ಇದ್ರೆ ಅದು ಸಾರಿ ಕೆಲವು ಶಬ್ದಗಳು ಹೇಗೆ ಹೇಳಬೇಕು ಗೊತ್ತಾಗಲ್ಲ ಆಗುತ್ತೆ ಕೆಲವ್ರಿಗೆ ನಿಮ್ಮ ತೀರು ಹೋದವ್ರು ಯಾರಿದ್ದಾರೆ ತುಂಬಾ ಎನರ್ಜಿ ತುಂಬ ದಿಸ್ತಿಂದ ಬರ್ತಾ ಇದೆ ಆ್ಯಂಡ್ ಸಿಸ್ಟರ್ಸ್ದು ಅಹ್ ಅವರು ಮಗುವಾಗಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ಸೊ ಹೊಸದಾಗಿ ಹೊಸ ವ್ಯಕ್ತಿ ಜೊತೆ ನಿಮ್ಗೆ ಪರಿಚಯ ಆಗೋದ್ರಲ್ಲಿ ಇದೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅವ್ರ ಜೊತೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಕೆಲವರಿಗೆ ಯಾರು ಸಿಂಗಲ್ಸ್ ಇದ್ದೀರ ಅವರಿಗೆ ನಿಮ್ಗೆ ಒಂದು ಅಡ್ವೆಂಚರ್ ಲೈಫ್ ಕಾಯ್ತಾ ಇದೆ ಫೈನಾನ್ಷಿಯಲಿ ತುಂಬ ಅಡ್ವೆಂಚರಸ್ ಆಗಿ ಇದೆ ಎರಡು ಒಟ್ಟೊಟ್ಟಿಗೆ ಸ್ಟಾರ್ಟಿಂಗಿಂದ ಹಾಗೆ ಬರ್ತಾ ಇದೆ ಸೇಮ್ ಒಂದೇ ಸತಿ ಎರಡು ನಿಮ್ಮ ಲವ್ ಲೈಫು ನಿಮ್ಮ ಫ್ಯಾಮಿಲಿ ಲೈಫು ಮತ್ತೆ ನಿಮ್ಮ ಫೈನಾನ್ಷಿಯಲ್ ಲೈಫು ಎರಡು ಕೂಡ ಅಪ್ಗ್ರೇಡ್ ಆಗುವ ಸಾಧ್ಯತೆ ಹೆಚ್ಚಾಗಿ ಇದೆ ಸೊ ಹೇಗೆ ಬರುತ್ತೋ ಹಾಗೆ ಜೀವನ ಕಲರ್ಫುಲ್ ಆಗಿ ಮಾಡಿಕೊಳ್ಳುವಂಥ ಪ್ರಯತ್ನ ಪಡಿ ರೈಂಬೋ ಬೋ ಕಾಣಿಸ್ತಾ ಇದೆ ಸೊ ಕಾಮನ ಬಿಲ್ಲು ಇದು ಕೂಡ ಕಾಮನ ಬಿಲ್ಲಿನ ತರ ಕಾಣಿಸ್ತಾ ಇದೆ ಸೊ ಏಂಜಲ್ಸ್ ಗೈಡೆನ್ಸ್ ನಿಮಗೆ ನಡೀತಾ ಇದೆ ಫೈನಾನ್ಷಿಯಲಿ ಕೂಡ ನಿಮಗೆ ಯಾರಿಂದ ಸಪೋರ್ಟ್ ಬೇಕು ಅಂದರೆ ಖಂಡಿತ ನಿಮ್ಮ ಪಾರ್ಟ್ನರ್ ಕಡೆಯಿಂದನೇ ಸಪೋರ್ಟ್ ತಗೊಂಡು ನೀವು ಫೈನಾನ್ಷಿಯಲಿ ಏನಾದರೂ ಶುರು ಮಾಡಿದ್ರೆ ಅದರಲ್ಲೂ ಕೂಡ ಹೆಚ್ಚಿನ ಯಶಸ್ಸು ನಿಮಗೆ ಸಿಗುತ್ತೆ ಅದ್ರ ಕಡೆ ಕೂಡ ಗಮನ ಕೊಡಿ ಅಂತ ಇಲ್ಲಿ ಹೇಳ್ತಾ ಇದೆ ನಿಮ್ಮ ಹೃದಯ ಏನು ಬಯಸುತ್ತೆ ನೋಡೋಣ ನಿಮ್ಮ ಹೃದಯ ಎರಡೊಂದು ಮನಸ್ಸಲ್ಲಿ ಇದೆ ಎರಡೊಂದು ಯೋಚನೆಯಲ್ಲಿ ಇದೆ ಬಹಳ ಸಮಸ್ಯೆಗಳು ಇದೆ ಟವರ್ ಮೂಮೆಂಟ್ ಥಂಡರ್ ಬೋಲ್ಟ್ ಸಿಡಿಲು ಗುಡುಗು ಮಿಂಚು ಎಲ್ಲ ಇದೆ ನಿಮ್ಮ ಹೃದಯದಲ್ಲಿ ಹೃದಯ ನಾನು ಅಗ್ನಾಗ್ತಾ ಇಟ್ಕೊಬೇಕಲ್ವಾ ಅದಕ್ಕೆ ನಗ್ತೀನಿ ಹ್ಮ್ ಸೊ ನಿಮ್ಮ ಹೃದಯ ರಕ್ಷಣೆಗೆ ನನ್ನ ಒಂದು ನಗುವಿನ ಚಿಕಿತ್ಸೆ ಅಂತ ಅಂದ್ಕೊಳ್ಳಿ ಸ್ವಲ್ಪ ಓಪನ್ ಮೈಂಡ್ ಆಗಿ ಇರಿ ಕಣ್ಣು ಬಿಟ್ಟಿ ನೋಡಿ ಸಮಸ್ಯೆ ಎಲ್ಲಿದೆ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಪರಿಹರಿಸಲಾಗಿರ್ ಆಗದೇ ಇರುವಂಥ ಸಮಸ್ಯೆ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಸೊ ಹದಿನಾರು ಹದಿನಾರು ಮತ್ತೆ ಎರಡು ನಂಬರ್ ತುಂಬ ಸಮಸ್ಯೆ ತರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಹದಿನಾರನೇ ತಾರೀಕು ಒಂಚೂರು ವೆಯ್ಟ್ ಮಾಡಿ ಅವತ್ತೇನು ಡಿಸಿಷನ್ ತಗೊಂಬೇಡಿ ಕೆಲವರಿಗೆ ಕೆಲವರಿಗೆ ಎರಡನೇ ತಾರೀಕೇನು ನಿರ್ಧಾರ ತಗೊಂಬೇಡಿ ನನಗೆ ಗೊತ್ತಿಲ್ಲ ಯಾಕೆ ನಂಬರ್ ಬರ್ತಾ ಇದೆ ಅಂತ ಆದರೆ ಹೇಳ್ತಾ ಇದ್ದೀನಿ ಸ್ವಲ್ಪ ಓಪನ್ ಮೈಂಡ್ ಆಗಿ ತುಂಬ ಶಾರ್ಪ್ ಮೈಂಡ್ ಆಗಿದ್ದೀರಾ ಮನ್ಸಿನ ಮಾತು ಬುದ್ಧಿ ಮಾತು ಈ ಥರ ಕೇಳಬೇಡಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಖಂಡಿತ ನಿಮಗೆ ಸಮಸ್ಯೆ ಮಾಡಿದವ್ರಿಗೆ ಸಮಸ್ಯೆ ರಿವರ್ಸ್ ಬ್ಯಾಕ್ ಕರ್ಮ ಬ್ಯಾಕ್ ಆಗುತ್ತೆ ಅದ್ರ ಬಗ್ಗೆ ನಿಮ್ಗೆ ಚಿಂತೆ ಬೇಡ ನಿಮ್ಮ ಜೀವನದಲ್ಲಿ ಸಮಸ್ಯೆ ಬಂದು ತುಂಬ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅದರಿಂದ ಹೊರಗೆ ಬರುವಂತ ಪ್ರಯತ್ನ ಆಗ್ತಾ ಇಲ್ಲ ಅದಕ್ಕೆ ಪ್ರಯತ್ನ ಏನು ಕೇಳ್ತಾ ಇದೆ ನಿಮ್ಮ ಹೃದಯ ಸ್ವಲ್ಪ ಶಾಂತಿ ಮಂತ್ರ ಅಥವಾ ಸ್ವಲ್ಪ ಈ ಮೋಸ ಹೋಗಿದ್ದು ಮೋಸ ಆಗಿದ್ದು ಮನಸ್ಸಲ್ಲಿರೋ ನೋನೆಲ್ಲ ತೆಗೆದಾಕಿ ಸ್ವಲ್ಪ ಶಾಂತವಾಗಿ ಮೆಡಿಟೇಷನ್ ಮಾಡಿ ಸ್ವಲ್ಪ ನಿಮ್ಮ ದೇಹ ಹೃದಯಕ್ಕೆ ಸ್ವಲ್ಪ ಸಾಂತ್ವನದ ಅವಶ್ಯಕತೆ ಇದೆ ಒಂದು ತಾಯಿ ತರ ನಿಮ್ಮ ಮನ್ಸನ್ನ ನೀವು ಪ್ರೀತಿಸಿ ಅಂತ ಹೇಳ್ತಾ ಇದೆ ಸೊ ಎರಡರೂ ಮಧ್ಯೆ ಸಿಗಾಕೊಂಡು ಒಂದು ನಿರ್ಧಾರ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ ಖಂಡಿತ ಒಂದು ಒಳ್ಳೆ ನಿರ್ಧಾರನ ಹೀಗೆ ತಗೊಳ್ಳಿ ಅಂತ ಹೇಳ್ತಾ ಇದೆ ಅದು ಯಾವ ನಿರ್ಧಾರ ತಗೊಳ್ತೀರಾ ಯಾವ ಪರಿಸ್ಥಿತಿಲಿ ಇದ್ದೀರಾ ಅದ್ರ ಮೇಲೆ ನಿರ್ಧಾರನ ತಗೊಳ್ಳಿ ನಾನಿಲ್ಲಿ ಒಬ್ರಿಗೆ ಒಂದು ಒಬ್ಬರಿಗೆ ಒಂದು ಹೇಳಲಿಕ್ಕೆ ಆಗೋದಿಲ್ಲ ನೀವು ಯಾವ ಪರಿಸ್ಥಿತಿಲಿ ಸಿಗಾಕೊಂಡಿದ್ದೀರಾ ಯಾವ ಮನಸ್ಥಿತಿಲಿ ನೀವಿದ್ದೀರಾ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅದ್ರ ಬಗ್ಗೆ ಒಂದು ನಿರ್ಧಾರನ ತಗೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದೆ ಇಲ್ಲಿ ಇದ್ರಲ್ಲಿ ನೀವ್ ಏನು ಹೀಲ್ ಮಾಡ್ಕೊಬೇಕು ನಿಮ್ಮ ಅಂತರಾತ್ಮದ ಸಲಹೆ ಏನು ನೋಡೋಣ ಹೊಸದನ್ನ ಹಳೇದ್ರ ಜೊತೆ ಇರ್ಲಾ ಅಂತ ನಿಮ್ಗೆ ಸಮಸ್ಯೆ ಇರ್ಬಹುದು ನಿಮ್ಮ ಹೃದಯಕ್ಕೆ ರೀ ಮ್ಯಾರೇಜ್ ಬಗ್ಗೆ ನಿಮಗೆ ಯೋಚನೆ ಬರ್ತಾ ಇರಬಹುದು ಆದರೆ ಇಲ್ಲಿ ನನಗೆ ಬರ್ತಾ ಕಾರ್ಡಲ್ಲಿ ಬರೋದನ್ನು ಮಾತ್ರ ತಿಳಿಸ್ಕೊಡ್ತೀನಿ ನನಗೆ ಕಾರ್ಡಲ್ಲಿ ಬರ್ತಾ ಇರುವಂಥ ಎನರ್ಜಿ ರೀ ಮ್ಯಾರೇಜ್ಗಿಂತ ಯಾಕೆ ನಿಮ್ಮ ಮ್ಯಾರೇಜ್ ಬ್ರೇಕಪ್ ಆಯಿತು ಯಾಕೆ ನಿಮಗೆ ಫೈನಾನ್ಷಿಯಲಿ ಲಾಸ್ ಆಯಿತು ಎಲ್ಲಿ ಮೋಸ ಮಾಡಿದ್ರು ಯಾರು ಮೋಸ ಮಾಡಿದ್ರು ಯಾಕೆ ಮೋಸ ಮಾಡಿದ್ರು ಅವರ ಕರ್ಮ ಪೇಬ್ಯಾಕ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕರ್ಮ ಅವರ ಜೊತೆ ಏನಿತ್ತು ಯಾಕೆ ಅವರು ನಿಮಗೆ ಈ ಥರ ಸಮಸ್ಯೆ ಮಾಡಿದ್ರು ಇಬ್ಬರನ್ನು ದೂರ ಮಾಡಿದ್ರು ನಿಮಗೆ ಫೈನಾನ್ಷಿಯಲಿ ಆಗಿರಬಹುದು ಅಥವಾ ಫ್ಯಾಮಿಲಿ ಬೇಸ್ ಆಗಿರ್ಬೋದು ಸಾಂಸಾರಿಕವಾಗಿ ಅಥವಾ ಆರ್ಥಿಕವಾಗಿ ಎರಡು ವಿಚಾರವಾಗಿ ಮೋಸ ಮಾಡಿದವರು ನಿಮ್ಮನ್ನು ಮೂರನೇ ವ್ಯಕ್ತಿಗಳು ಸೊ ನಿಮ್ಮನ್ನು ದೂರ ಮಾಡಿ ಅವರು ಚೆನ್ನಾಗಿದ್ದಾರೆ ಸೊ ಅವರು ನಿಮ್ಮ ಫ್ಯಾಮಿಲೀಲಿ ನಿಮ್ಮನ್ನ ದೂರ ಮಾಡಿದ್ರಿಂದ ನಿಮ್ಗಾಗಿರೋ ಲಾಸ್ ಏನು ಅವ್ರಿಗಾಗಿರೋ ಲಾಸ್ ಏನು ಇದನ್ನ ಹೇಳ್ತಾ ಇದೆ ಕೇಳ್ತಾ ಇದೆ ನಿಮ್ಮ ಅಂತರಾತ್ಮದ ಸಲಹೆ ಏನಿದೆ ಅಂದ್ರೆ ಪಾರ್ಟಿಸಿಪೆಂಟ್ ಇದು ಸೋಲ್ ಸೋಲ್ಮೇಟ್ ಫ್ಲೇಮ್ ಕಾರ್ಡು ಮ್ಯಾರೇಜ್ ಕಾರ್ಡು ಮನೆಗೆ ವಾಪಸ್ ಕರ್ಕೊಂಬರುವಂತಹ ಕಾರ್ಡು ಸೊ ಮನೆಗೆ ವಾಪಸ್ ಕರ್ಕೊಂಬನ್ನಿ ಅಥವಾ ನೀವು ಅವ್ರ ಮನೆಗೆ ವಾಪಸ್ ಹೋಗಿ ನಿಮ್ಮ ಜೀವನದಲ್ಲಿ ಅವರ ಪಾತ್ರ ಬಹಳ ಮುಖ್ಯ ನಿಮ್ಮ ಸೋಲ್ ಮೇಟ್ ಯಾರೇ ಇರಲಿ ನಿಮ್ಮ ಪಾರ್ಟ್ನರ್ ಅವರ ಪಾತ್ರ ತುಂಬ ಮುಖ್ಯ ಫ್ಯಾಮಿಲಿ ಲೈಫ್ ಕಡೆ ಗಮನ ಕೊಡಿ ನಿಮ್ಮ ಫ್ಯಾಮಿಲಿನ ಒಟ್ಟಾಗಿ ಕೂಡು ಕುಟುಂಬನ ಹೇಳುತ್ತೆ ಇದು ಜಾಯಿಂಟ್ ಫ್ಯಾಮಿಲಿನ ಹೇಳುತ್ತೆ ಎಲ್ರು ಒಂದಾಗಿರಿ ಅಂತ ಹೇಳುತ್ತೆ ಇದು ನನಗೆ ಗೊತ್ತಿಲ್ಲ ನಿಮ್ಮ ಜೀವನ ನಿಮ್ಗೆ ಹೇಗೆ ಸರಿ ಅನಿಸುತ್ತೋ ಅದನ್ನ ಮಾಡಿ ಗಡಿಯಾರ ಕೂಡ ಇಪ್ಪತ್ತೆರಡು ಇಪ್ಪತ್ತೆರಡು ತೋರಿಸ್ತಾ ಇದೆ ಅದು ಕೂಡ ನಾಲ್ಕು ನಾಲ್ಕು ತೋರಿಸುತ್ತೆ ಏಂಜಲ್ಸ್ ಗೈಡೆನ್ಸ್ ಇದೆ ಸೊ ಫ್ಲೇಮ್ ಓಲ್ ಮೆಟೀರೋರ್ಗೆ ಖಂಡಿತ ನಿಮ್ಮ ಜೀವನದಲ್ಲಿ ಅವರ ಪಾತ್ರ ತುಂಬ ಮುಖ್ಯ ಅವರ ಜೀವನದಲ್ಲಿ ನಿಮ್ಮ ಪಾತ್ರ ತುಂಬ ಮುಖ್ಯ ಹಾಗಾಗಿ ಬಹಳಷ್ಟು ಮೋಸ ಹೋದವ್ರನ್ನ ಕ್ಷಮಿಸಿ ಅಹ್ ಅವ್ರನ್ನ ನಿಮ್ಮ ಜೀವನದಲ್ಲಿ ತಗೊಂಬರ್ತೀರಾ ಅಥವಾ ನೀವು ಅವ್ರ ಜೀವನಕ್ಕೆ ಹೋಗ್ತೀರಾ ಅದ್ರ ಕಡೆ ಗಮನ ಕೊಡಿ ಮೋಸ ಮಾಡೋರಿರೋವರೆಗೂ ನಾವು ಮೋಸ ಹೋಗ್ತಾನೆ ಇರ್ತೀವಿ ನಾವೆಷ್ಟೇ ಹುಷಾರಾಗಿದ್ರು ಒಂದಲ್ಲ ಒಂದು ರೀತಿಲಿ ಅವ್ರು ಮೋಸ ಮಾಡಲಿಕ್ಕೆ ದಾರಿ ಹುಡುಕ್ತಾನೆ ಇರ್ತಾರೆ ಮೋಸ ಹೋಗ್ತಾನೆ ಇರ್ತೀವಿ ನಾವು ಎಷ್ಟೇ ಹುಷಾರಾಗಿದ್ರು ದೇ ವಿಲ್ ವೆರಿ ಶಾರ್ಪ್ ಆ ಥರ ಇರುತ್ತೆ ಸೊ ಅವ್ರ ಜೊತೆ ನೀವು ಹುಷಾರಾಗಿ ನಿಮ್ಮ ಈ ಕೂಡು ಕುಟುಂಬ ಏನಿದೆ ಅದು ದೂರ ಆಗದಿರೋ ಹಾಗೆ ನೋಡ್ಕೊಳ್ಳಿ ಜೊತೆಗೆ ನಿಮಗೆ ಮದುವೆಗೆ ಯಾರೋ ಅಡ್ಡಿ ಮಾಡ್ತಾ ಇದ್ದಾರೆ ನಿಮ್ಮ ಮದುವೆನ ಯಾರೋ ದೂರ ಮಾಡ್ತಾ ಇದ್ದಾರೆ ನಿಮ್ಮ ಮನೇಲಿ ಫಂಕ್ಷನ್ಸ್ ಆಗಬಾರ್ದು ಅಂತ ಯಾರೋ ತೊಂದರೆ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಎಚ್ಚರಿಕೆ ಇರಲಿ ನಿಮ್ಮ ಮದುವೆಗೆ ಅಡ್ಡಿ ಯಾರು ಪಡಿಸ್ತಿದ್ದಾರೆ ಅವ್ರ ಮೇಲೆ ಕಣ್ಣಿಡಿ ನಿಮ್ಮ ಜೊತೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಆದರೆ ಅವರು ನಿಮ್ಮ ಜೊತೆನೇ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಹಾಗಾಗಿ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಮದುವೆ ಇದು ಎನರ್ಜಿ ಕೂಡ ಬರ್ತಾ ಇದೆ ಅವ್ರು ಬರ್ತಾರೆ ಅವ್ರು ಬರ್ದಂಗೆ ತಡಿತಾ ಇದ್ದಾರೆ ಆ ತಡಿಯೋರ್ನ ದೂರ ಹೇಗ್ ಮಾಡ್ತೀರಾ ಹೇಗ್ ಮಾಡ್ಕೊಬೇಕು ನಿಮ್ಗೆ ನನಗಿಂತ ಹೆಚ್ಚಾಗಿ ಗೊತ್ತಿದೆ ಅದನ್ನ ಮಾಡಿ ಯಾಕೆಂದ್ರೆ ತುಂಬಾ ಬುದ್ಧಿವಂತರು ಇದೀರ ನೀವು ಎಲ್ಲ ಪಾಸಿಬಿಲಿಟೀಸು ಇದೆ ವೆರಿ ಶಾರ್ಟ್ ಮೈಂಡೆಡ್ ಆಗಿದ್ದೀರಾ ನೀವು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಆದರೆ ಸ್ವಲ್ಪ ಕಣ್ಣು ಬಿಟ್ಟು ನೋಡ್ತಾ ಇಲ್ಲ ಒಂದು ಒಳ್ಳೆ ನಿರ್ಧಾರ ತಗೊಳ್ತಾ ಇಲ್ಲ ಸಿಗ್ ಹಾಕೊಂಡಿದ್ದೀರಾ ಇಬ್ಬರು ಮಧ್ಯೆ ಹೊಸಬುರ ಹಳೆ ಅಂತ ಸೊ ಯಾಕೆ ನಿಮ್ ಜೀವನದಲ್ಲಿ ಸಮಸ್ಯೆ ಇದೆ ಅಂದ್ರೆ ಮೂರನೇ ವ್ಯಕ್ತಿಯಿಂದ ಸಮಸ್ಯೆ ಇದೆ ಆ ಮೂರನೇ ವ್ಯಕ್ತಿನ ನಿಮ್ಮ ಜೀವನದಿಂದ ತೆಗ್ದ ಹಾಕ್ತೀರಾ ಅಥವಾ ಆ ಸಮಸ್ಯೆನ ಬಗೆಹರಿಸ್ಕೊಳ್ತೀರಾ ಕೆಲವ್ರು ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಅವ್ರನ್ನ ನಮ್ಮ ಜೀವನದಿಂದ ತೆಗೆದ್ ಹಾಕಲಿಕ್ಕೆ ಆಗೋದಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗಡಿಯಾರ ಕೂಡ ತೋರಿಸ್ತಾ ಇದೆ ಇಲ್ಲೂ ಕೂಡ ನಾಲ್ಕು ಇದೆ ಸೊ ಕೆಲವ್ರನ್ನ ನಮ್ಮ ಜೀವನದಿಂದ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವ್ರು ನಮ್ಮ ಕ್ಲೋಸ್ ರಿಲೇಟಿವ್ ಇರ್ತಾರೆ ಮತ್ತೆ ಅವರು ತುಂಬಾ ಬಣ್ಣ ಬಣ್ಣದ ಮಾತುಗಳಿಂದ ಎಲ್ರೂನು ಬದಲಾಯಿಸುವ ಪ್ರಯತ್ನ ಪಡ್ತಿದ್ದಾಗ ನಮ್ಮ ಸ್ಟ್ರೈಟ್ ಫಾರ್ವರ್ಡ್ ಏನಿದೆ ಅದು ಯಾರಿಗೂ ಹೇಳೋದಿಲ್ಲ ಇದು ಸತ್ಯನ ಹೇಳುತ್ತೆ ಇದು ಮಿಥ್ಯಾನ ಹೇಳುತ್ತೆ ಸೊ ಸುಳ್ಳಿನ ಕತೆ ಮೂಲಕ ಅವರು ಸತ್ಯ ಸುಳ್ಳನ್ನ ಸತ್ಯ ಅಂತ ಸಾಧನೆ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರನ್ನ ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ನಿಮ್ಮ ಜೀವನದ ಉದ್ದೇಶ ಏನಿದೆ ಅದ್ರ ಕಡೆ ಗಮನ ಕೊಡಿ ನಿಮ್ಮ ಅಚೀವ್ಮೆಂಟ್ ಏನಿದೆ ಅದರ ಕಡೆ ಗಮನ ಕೊಡಿ ಸಭೆ ಸಮಾರಂಭ ಎಲ್ಲ ನಿಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿದೆ ಅದನ್ನು ತಡೀತಾ ಇರೋರ ಬಗ್ಗೆ ಕೂಡ ಎಚ್ಚರಿಕೆ ಇರಲಿ ಇದು ನಿಮ್ಮ ಇನ್ನರ್ ವಾಯ್ಸ್ ಹೇಳ್ತಾ ಇದೆ ನಿಮಗೆ ಗೊತ್ತಿದೆ ಸಮಸ್ಯೆ ಮಾಡ್ತಾ ಇದ್ದಾರೆ ನಿಮ್ಮ ಯಶಸ್ಸಿಗೆ ಅಂತ ಹಾಗಾಗಿ ಇದೆಲ್ಲನೂ ಸರಿಪಡಿಸ್ಕೊಬೇಕಾಗಿರೋ ಅಂತ ಅವಶ್ಯಕತೆ ಹೆಚ್ಚಾಗಿ ಇದೆ ಹೆಚ್ಚಾಗಿ ಇದೆ ಈ ಎಲ್ಲಾ ಸಮಸ್ಯೆಗಳಿಂದ ಖಂಡಿತ ಹೊರಗ್ ಬರ್ತೀರಾ ಬರುವಂತ ಪ್ರಯತ್ನ ಪಡಿ ಅಂತಾನೆ ಈ ರೀಡಿಂಗ್ ಮಾಡಿರೋದು ಸೊ ನನ್ಗೆ ಎಲ್ಲಾ ತರ ಮಾಡ್ಲಿಕ್ಕೆ ಇಷ್ಟ ಎಲ್ಲಾ ತರ ರೀಡಿಂಗು ಬರೀ ಪ್ರೇಮಿ ವಾಪಸ್ ಬರ್ತಾರ ಅವ್ರು ಸಪ್ರೇಷನಲ್ಲಿ ಇರ್ತಾರ ಇವ್ರು ಯಾವಾಗ ಬರ್ತಾರೆ ಅವ್ರು ಯಾವಾಗ ಮೆಸೇಜ್ ಮಾಡ್ತಾರೆ ಇದನ್ನ ಬಿಟ್ಟು ನಿಮ್ಮ ಜೀವನದ ಉನ್ನತಿ ಕಡೆಗೆ ಗಮನ ಕೊಡಿ ನಿಮಗೆ ಸೇರಬೇಕಾಗಿರೋರು ಅವರೇ ಬರ್ತಾರೆ ಅವ್ರು ಬರ್ತಾರೆ ಬರ್ತಾರ ಇಲ್ಲ ಅಂತ ಇಲ್ಲ ನೀವು ಇದನ್ನ ಡೀಪಾಗಿ ಅನಲೈಸ್ ಮಾಡಿದ್ದೇ ಆದರೆ ನಿಮ್ಮ ಸಪ್ರೇಷನ್ಗೂ ಆನ್ಸರ್ ಸಿಗುತ್ತೆ ನಿಮ್ಮ ಫೈನಾನ್ಷಿಯಲ್ಗೂ ಆನ್ಸರ್ ಸಿಗುತ್ತೆ ನಿಮ್ಮ ಕೆರಿಯರ್ಗೂ ಆನ್ಸರ್ ಸಿಗುತ್ತೆ ನಿಮ್ಮ ಲವ್ ಲೈಫಿಗೂ ಟ್ವಿನ್ ಫ್ಲೇಮ್ಗೂ ಸೋಲ್ ನಿಮ್ಮ ಅನಾರೋಗ್ಯದ ವಿಚಾರಕ್ಕೂ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಆದರೆ ನಿಮ್ಮ ಬುದ್ಧಿ ಏನಿದೆ ಅಂದರೆ ಅದು ಒಂದಕ್ಕೆ ಸ್ಟಿಕ್ಕನ್ ಆಗಿಬಿಡ್ತೀರ ನನ್ನ ಜೀವನದ ಉದ್ದೇಶ ಅಥವಾ ನನ್ನ ರೀಡಿಂಗ್ ಉದ್ದೇಶ ಏನು ಅಂದರೆ ನೀವು ಜೀವನನ ತುಂಬ ದೊಡ್ಡ ಮಟ್ಟದಲ್ಲಿ ನೋಡೋದನ್ನ ಕಲಿಬೇಕು ಒಂದು ಒಂದು ಕಾರ್ಡ್ ಹಿಡಿದ್ರೆ ಹತ್ತು ಜನರ ಸಮಸ್ಯೆಗೆ ಪರಿಹಾರ ಅವ್ರು ಆ ಕಾರ್ಡ್ ನೋಡ್ತಾನೆ ನೀವು ತಿಳ್ಕೊಬೇಕು ಆ ಥರ ಮಾಡುವಂತ ಪ್ರಯತ್ನ ನಿಮ್ಗೆ ಹಿಚ್ ಇಷ್ಟ ಆಗಿದ್ರೆ ಸಂತೋಷ ಇಲ್ಲಾಂದ್ರೆ ಆ ತರ ಕೂಡ ಮಾಡ್ತೀನಿ ನನಗೆ ಈ ತರ ಹೀಲಿಂಗ್ ರೀಡಿಂಗ್ ಮಾಡೋದಕ್ಕೆ ತುಂಬಾ ಹೆಚ್ಚು ಆನಂದ ಸಿಗುತ್ತೆ ಮತ್ತೆ ಖುಷಿ ಕೊಡುತ್ತೆ ಮತ್ತೆ ತುಂಬಾ ಅವಶ್ಯಕತೆ ಇದೆ ಅಂತ ಕೂಡ ಅನ್ಸುತ್ತೆ ಸೊ ಯಾವಾಗ ನಾವು ನಮ್ಮ ಜೀವನದ ಉದ್ದೇಶನ ತಿಳ್ಕೊಳ್ತೀವಿ ನಮ್ಮ ಜೀವನನ ನಮ್ಮ ನಿಯ ನಾವು ಇಟ್ಕೊಳ್ತೀವಿ ನಮ್ಮ ಲಗಮ್ ನಮ್ಮ ಕೈಲಿದ್ರೆ ನಮ್ಮ ಜೀವನದ ಲಗಮ್ ನಮ್ಮ ಕೈಲಿದ್ರೆ ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆದರೆ ನಮ್ಮ ಜೀವನದ ಲಗಮ್ ನ ಬೇರೆಯವ್ರ ಕೈಗೆ ಕೊಟ್ಟಿ ನಾವು ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಇದು ಬೇಕು ಬೇಕು ಅಂದ್ರೆ ಆಗೋದಿಲ್ಲ ಸೊ ಒಂದು ರೈಟ್ ನಮ್ಮ ಕೈಲಿ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ನನ್ನ ಅಭಿಪ್ರಾಯ ಅದು ನೀವು ನಿಮ್ಮ ಜೀವನದಲ್ಲಿ ಇದನ್ನು ಅಳ್ವಡಿಸ್ಕೊಬೇಕು ಅದಕ್ಕೆ ನನ್ನ ಕೈಲಿ ತಿಳಿದಂಥ ಒಂದು ಸಾಸಿವೆ ಎಷ್ಟು ಸಹಾಯ ಆದರೂ ಕೂಡ ನಾನು ಕೃತಜ್ಞತೆಯನ್ನು ಫೀಲ್ ಮಾಡ್ಕೊತೀನಿ ನನ್ನ ಬಗ್ಗೆ ಅದೇ ನನ್ನ ಜೀವನದ ಉದ್ದೇಶ ಸೊ ಸಮಸ್ಯೆಗೆ ನಿಮಗೆ ಇಲ್ಲಿಂದ ಅವಕಾಶ ಶುರುವಾಗಿದೆ ಸಮಸ್ಯೆಗಳ ಮಹಾಪೂರದವರೆಗೂ ಬಂದು ನಿಂತಿದ್ದೀರಾ ಇಷ್ಟು ನಿಮಗೆ ಗೈಡೆನ್ಸ್ ಇದೆ ಈಗ ಅಲ್ಟಿಮೇಟ್ ಆನ್ಸರ್ ಏನಿದೆ ಇದರಿಂದ ಏನು ಕಲಿತಾ ಇದ್ದೀರಾ ಹೇಗೆ ನಿರ್ಧಾರ ತಗೊಬೇಕು ಈ ಕಾರ್ಡಲ್ಲಿ ಇದೆ ನೋಡೋಣ ಡೆತ್ ಕಾರ್ಡ್ ಇದೆ ಇಲ್ಲೂ ಕೂಡ ಆಯಿತು ಇನ್ನರ್ ವಾಯ್ಸ್ ಇದೆ ಆಗಲೇ ಹೇಳಿದ್ದೇ ಹೇಳ್ತಾ ಇದೆ ಸೊ ಔಟ್ಕಮ್ ಏನು ಅಂದರೆ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಅಂತ್ಯ ಇದೆ ಈ ಸಮಸ್ಯೆಗಳ ಅಂತ್ಯ ಆಡ್ಬಿಟ್ಟು ಇನ್ನರ್ ವಾಯ್ಸ್ ನಿಮ್ಮ ಆತ್ಮದ ಕರೆ ಏನಿದೆ ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ ಅದನ್ನ ಕೇಳಿ ಹೈ ಪ್ರಿಸ್ಟಸ್ ಎನರ್ಜಿ ಇದೆ ಒಬ್ಬ ಜ್ಞಾನಿ ಒಬ್ಬ ಮೇಧಾವಿ ಒಬ್ಬ ಸಾಧು ಸಂತ ಅಥವಾ ಗುಡ್ ಅಡ್ವೈಸರ್ ಏನಂತ ಕರಿತೀರಾ ನಿಮ್ಗೆ ನೀವೇ ಗುರು ಇದು ಸೊ ಯಮರಾಜ ನಿಮ್ಗೆ ಪ್ರಾಣ ಭಿಕ್ಷೆ ಕೊಟ್ಟಷ್ಟು ಅಹ್ ಖುಷಿಲಿ ನೀವು ಜೀವನನ ಶುರು ಮಾಡಿ ನನಗೆ ಇಲ್ಲಿ ಚಂದ್ರ ಚೌತಿ ಚಂದ್ರ ಅಹ್ ಗಣೇಶನ್ಗೆ ಶಾಪ ಕೊಟ್ಟಿ ಗಣೇಶ ಸಾರಿ ಚಂದ್ರನಿಗೆ ಅಹ್ ಕ್ಷೀಣಿಸೋ ಅಂತ ಶಾಪ ಕೊಡ್ತಾರಲ್ಲ ಚಂದ್ರ ಪೂರ್ತಿ ಕರ್ಗೋಗೋ ಹಾಗೆ ಆದರೆ ಚಂದ್ರಂಗೆ ಮತ್ತೆ ಶಿವಪ್ಪ ಹೋಗಿ ಮತ್ತೆ ಈಶ್ವರ ದೇವರು ಹೋಗಿ ಮತ್ತೆ ಅವರಿಗೆ ಶಾಪ ವಿಮೋಚನೆ ಮಾಡಿ ಹದಿನೈದು ದಿನ ಕರ್ಗೋ ಹಾಗೆ ಹದಿನೈದು ದಿನ ಮತ್ತೆ ಹುಟ್ಟೋ ಹಾಗೆ ಇನ್ಕ್ರೀಸ್ ಡಿಸ್ಕ್ರೀಸು ಮಾಡುವಂಥ ವರ ಕೊಟ್ರಲ್ಲ ಆ ಥರ ಅನ್ನಿಸ್ತಾ ಇದೆ ಸೊ ನಿಮ್ಮ ಜೀವನದ ಅಂತ್ಯಕ್ಕೆ ಒಂದು ಆರಂಭ ಬರ್ತಾ ಇದೆ ಸೊ ಆ ಆರಂಭ ಒಂದು ಕ್ಲಾರಿಟಿನ ತರ್ತಾ ಇದೆ ಒಂದು ಸ್ಪಷ್ಟತೆಯನ್ನು ತರ್ತಾ ಇದೆ ಅದು ಆರ್ಥಿಕ ವಿಚಾರವಾಗಿ ಆಗಲಿ ಅಥವಾ ನಿಮ್ಮ ಸೋಲ್ ಗ್ರೋತಿನ ವಿಚಾರವಾಗಿಯೇ ಆಗಲಿ ಅಥವಾ ನಿಮ್ಮ ಪ್ರೇಮ ಜೀವನದ ವಿಚಾರವಾಗಿ ಆಗಲಿ ಅಥವಾ ನಿಮ್ಮ ಓದು ವಿಚಾರ ಕಲಿಕೆ ಬಗ್ಗೆ ಆಗಲಿ ಎಲ್ಲವೂ ಕೂಡ ಒಂದು ಅಂತ್ಯದಿಂದ ಆರಂಭದ ಕಡೆಗೆ ಮುನ್ನಡಿರಿ ಅಂತ ತೋರಿಸ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ನನಗೆ ಮಾತಲ್ಲಿ ಹೇಳೋದು ಕಮ್ಮಿ ಆಗ್ತಾ ಇದೆ ಯಾಕೆಂದರೆ ಅದಕ್ಕಿಂತ ಹೆಚ್ಚಿನ ಒಂದು ಎನರ್ಜಿ ಇದರಿಂದ ಬರ್ತಾ ಇದೆ ನಿಮಗೆ ಹೇಗೆ ಕಡಿಮೆ ಶಬ್ದದಲ್ಲಿ ಅದನ್ನು ಕನ್ವೆ ಮಾಡೋದು ಅಂತ ಕೆಲವು ಸತಿ ಅರ್ಥ ಆಗ್ತಾ ಇಲ್ಲ ಅಷ್ಟು ಒಳ್ಳೆಯ ಎನರ್ಜಿ ಬರ್ತಾ ಇದೆ ಅಂತ್ಯದಿಂದ ಆರಂಭ ಸೊ ಒಂದು ಅಂತ್ಯ ಆಗಿ ಹೊಸ ಆರಂಭ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಐ ಆಮ್ ವೆರಿ ಪ್ರೌಡ್ ಈ ರೀಡಿಂಗ್ ಮಾಡಿದ್ದಕ್ಕೆ ತುಂಬ ಒಂದು ಮೇಧಾವಿ ಜ್ಞಾನಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಬ್ಬ ಸ್ಪಿರಿಚುವಲ್ ಜರ್ನಿಲಿ ಟರ್ನ್ ಓವರ್ ಮಾಡ್ತಾ ಇದ್ದ ಮಾಡ್ತಿರೋ ಅಂಥ ವ್ಯಕ್ತಿತ್ವ ಇದೆ ಒಳ್ಳೇದಾಗಲಿ ಇನ್ನಷ್ಟು ಯಶಸ್ಸು ನಿಮಗೆ ಸಿಗಲಿ ಎಲ್ಲ ನಿಮ್ಮ ಮನಸ್ಸಿನ ಮಾತನ್ನ ಕೇಳ್ಕೊಂಡು ಹೋಗಿ ಇನ್ನೊಬ್ಬರ ಮಾತನ್ನ ಕೇಳೋದನ್ನ ಕಮ್ಮಿ ಮಾಡಿ ಅಂತ ಹೇಳ್ತಾ ಇದೆ ಯಾಕೆ ಅಂದರೆ ಸಮಸ್ಯೆಗಳು ಇನ್ನೊಬ್ಬರು ಒಪಿನಿಯನ್ ಮೇಲೆ ಡಿಪೆಂಡ್ ಆದಾಗ ಹೆಚ್ಚು ಸಮಸ್ಯೆ ತರುತ್ತೆ ಅಂತ ಅನಿಸುತ್ತೆ ಸೊ ಯಾ ಆರೋಗ್ಯನೂ ಸರಿ ಹೋಗುತ್ತೆ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಬ್ಬ ರೀಬರ್ತ್ ಪರ್ಸನ್ ಆಗಿ ಇಷ್ಟು ದಿನ ನೀವೇನಿದ್ರಿ ಅನ್ನೋದು ಮುಖ್ಯ ಅಲ್ಲ ಇನ್ನು ಮುಂದೆ ನೀವು ಏನು ಆಗ್ತೀರಾ ಆಗೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ತುಂಬ ಮುಖ್ಯ ಹಾಗಾಗಿ ಆ ಕಡೆ ನೀವು ಹೆಚ್ಚು ಗಮನ ಕೊಡಿ ಅಂತ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ ನಿಮ್ಮ ನಿಮ್ಮ ಇಷ್ಟ ಹೇಗೆ ನಿಮಗೆ ಅನ್ವಯಿಸುತ್ತೋ ಹಾಗೆ ತಗೊಳ್ಳಿ ನಿಮಗೆ ಅಡ್ವೈಸ್ ಏನಿದೆ ಅಂದರೆ ಸೊ ತುಂಬ ಚಾಲೆಂಜಿಂಗ್ ಆಗಿದೆ ನಿಮ್ಮ ಲೈಫು ನಿಮ್ಮ ಲೈಫ್ ಅಂತ ಅಲ್ಲ ಎಲ್ಲರ ಲೈಫು ಪ್ರಾಣಿ ಪಕ್ಷಿಗಳ ಲೈಫು ಮೂವತ್ತೊಂದು ಹದಿಮೂರು ಮೆಸೇಜ್ ಇದೆ ಅದು ಕೂಡ ಕಾಣಿಸ್ತಾ ಇದೆ ಎಲ್ಲರ ಜೀವನ ಕೂಡ ಒಂದು ಚಾಲೆಂಜಿಂಗ್ ಆಗಿದೆ ತುಂಬ ಕಾಂಪಿಟೇಷನಲ್ಲಿ ಇದ್ದೀರಾ ಖಂಡಿತ ನೀವು ಅದರಲ್ಲಿ ಗೆಲ್ಲುವಂಥ ಪ್ರಯತ್ನ ಪಡಬೇಕು ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆ ಮುಂದೆ ನೀವು ಸೋಲು ಒಪ್ಕೊಂಬಾರ್ದು ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕು ಅಂತ ಇದೆ ಸೊ ಟೆನ್ ಆಫ್ ಕಪ್ ಇದೆ ಹಾರ್ಮೋನಿ ಇದೆ ನಿಮ್ಮ ಜೀವನದಲ್ಲಿ ಹಾರ್ಮೋನಿ ಅಂದರೆ ಏನೂ ಇಲ್ಲ ಸಂಸಾರದಲ್ಲಿ ಸಾಮರಸ್ಯ ಅಂತಾರಲ್ಲ ಹಾಗೆ ಸಾಮರಸ್ಯ ಬರೋದು ಪ್ರೀತಿ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಚೆನ್ನಾಗಿದ್ದು ನಿಮ್ಮ ಪ್ರೇಮ ಜೀವನ ಚೆನ್ನಾಗಿರೋದು ನಿಮ್ಮ ಆರ್ಥಿಕ ಜೀವನ ಚೆನ್ನಾಗಿರೋದು ತುಂಬಾ ನಗ್ನಗ್ತ ಜೀವನನ ಕಳೆಯುವಂಥದ್ದು ನೀವು ಅನ್ಕೊಂಡಿರೋದೆಲ್ಲ ನಿಮ್ಮ ಲೈಫ್ ಅಲ್ಲಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಸ್ವರ್ಗಕ್ಕೆ ಕಿಚ್ಚಚ್ಚಿಂದ ಸರ್ವಜ್ಞ ಅನ್ನೋ ಥರ ಬದುಕೋದು ಟೆನ್ ಆಫ್ ಕಪ್ ಅಂದ್ರೆ ಅದರ ಅರ್ಥ ಅದು ಸ್ವರ್ಗಕ್ಕೆ ಕಿಚ್ಚಚ್ಚೋದು ಅಂತ ಹಾಗಾಗಿ ಸ್ವರ್ಗನೂ ಕೂಡ ಬೇಡ ಅನ್ನೋ ಅಷ್ಟು ಸಂತೋಷದಿಂದ ಇರೋದು ಸೊ ಆ ಜೀವನ ನಿಮಗೆ ಸಿಗೋದ್ರಲ್ಲಿ ಇದೆ ಆದ್ರೆ ಅದಕ್ಕೆ ನೀವು ರಕ್ಷಣೆ ಮಾಡ್ಕೊಬೇಕು ಅದು ನಿಮ್ಮ ಕೈಯಿಂದ ಜಾರಿ ಹೋಗ್ದಿರೋ ಹಾಗೆ ಸೊ ಮಾಡ್ತೀರಾ ಅಂತಾನೆ ಇದೆ ಮಾಡ್ತೀರಾ ಬರುತ್ತೆ ಅದೆಲ್ಲ ನಿಮ್ಮ ಜೀವನಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ಕಾರ್ಡ್ ಅಲ್ಲಿ ಇದೆ ಇದೆರ್ಡ್ ಕಾರ್ಡ್ ಸ್ವಲ್ಪ ಸ್ವಲ್ಪ ಕಾಂಪಿಟೇಷನ್ ಇದೆ ಸೋಲ್ ಒಪ್ಕೊಂಡಿರ ಮುನ್ನಡಿ ತುಂಬಾ ಚೆನ್ನಾಗಿದೆ ಖಂಡಿತ ಈ ಎಲ್ಲಾ ಸಮಸ್ಯೆಗಳು ಬಗೆಹರತಿ ಒಳ್ಳೆ ಜೀವನ ನಿಮ್ಮ ಜೀವನಕ್ಕೆ ಬರುತ್ತೆ ಇಲ್ಲಿ ತುಂಬಾ ಅರ್ಥಪೂರ್ಣವಾಗಿದೆ ಇಲ್ಲೂ ಕೂಡ ಡೆತ್ ಕಾರ್ಡು ಟ್ರಾನ್ಸ್ಫಾರ್ಮೇಶನ್ ಕಾರ್ಡು ದ ವರ್ಲ್ಡ್ ಕಾರ್ಡ್ ಇಟ್ಸ್ ಮೂರು ಕೂಡ ಟುಗೆದರ್ ಆಗಿ ಬಂದಿರೋದು ಒಂದಕ್ಕೊಂದು ಹೊಂದಾಣಿಕೆ ಆಗಿರೋದು ಬಹಳ ಯಶಸ್ಸನ್ನು ಹೇಳುತ್ತೆ ಒಂದು ಟಫ್ ಸೈಕಲ್ ನಿಮ್ಮ ಜೀವನದಲ್ಲಿ ತುಂಬಾ ಅತ್ಯಂತ ದುಃಖಕರವಾದ ದಿನಗಳನ್ನ ಕಳೆದಿ ತುಂಬಾ ಯಶಸ್ವಿ ದಿನಗಳನ್ನ ನಿಮ್ಮ ಮುಂದೆ ತರದ್ ತೆರೆದು ಇಡ್ತಾ ಇದೆ ಹೊಸ ಹೊಸ ಅವಕಾಶಗಳು ಬರ್ತಾ ಇದೆ ಬಹಳಷ್ಟು ಜನ ಬಹಳಷ್ಟು ಕಡೆ ಬೇರೆ ಕಡೆ ಪಯಣ ಬೆಳೆಸೋದು ಬೇರೆ ವ್ಯಕ್ತಿಯಾಗಿ ಬೇರೆ ಜೀವನದ ಕಡೆ ಗಮನ ಹರಿಸೋದು ಬೇರೆ ಕೆಲಸದ ಕಡೆ ಗಮನ ಹರಿಸೋದು ನಾಲ್ಕು ದಿಕ್ಕಲ್ಲು ನಿಮ್ಮ ಪ್ರಶಂಸೆ ಯಶಸ್ಸಿನ ಒಂದು ಪ್ರಶಂಸೆ ನಿಮ್ಗೆ ಸಿಗುವಂತ ಸಾಧ್ಯತೆ ಹೆಚ್ಚಾಗಿ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೂ ಅಂತ್ಯ ಆಡಿ ಹೊಸ ಆರಂಭನ ಹೇಳುತ್ತೆ ಮತ್ತೆ ಈ ಕಾರ್ಡ್ ಅದನ್ನೇ ಸೂಚನೆ ಮಾಡುತ್ತೆ ನೀವು ರಕ್ಷಣೆಯಲ್ಲಿ ಇದ್ದೀರಾ ನಿಮ್ಗೆ ಅಷ್ಟ ದಿಕ್ಪಾಲಕರು ಕಡೆಯಿಂದನೂ ರಕ್ಷಣೆ ಇದೆ ಏಂಜಲ್ ಸ್ಪಿರಿಟ್ ಗೈಡ್ಸ್ ನಿಮ್ಮ ದೇವರು ನಿಮ್ಮ ಆಧ್ಯಾತ್ಮಿಕ ತಂಡ ಎಲ್ಲವೂ ನಿಮ್ಮನ್ನ ರಕ್ಷಿಸ್ತಾ ಇದೆ ಹಾಗಾಗಿ ಯಾವುದೇ ಚಿಂತೆ ಬೇಡ ಯಾವುದೇ ಭಯ ಬೇಡ ಧೈರ್ಯವಾಗಿ ಮುನ್ನಡಿರಿ ಮೋಸ ಹೋಗಿದ್ರ ಬಗ್ಗೆನು ಚಿಂತೆ ಬೇಡ ಕಳ್ಕೊಂಡಿದ್ರ ಬಗ್ಗೆನು ಚಿಂತೆ ಬಿಡ ಮುಂದೆ ಹೊಸ ಅವಕಾಶಗಳೇ ನಿಮ್ ಮುಂದೆ ಬರ್ತಾ ಇದೆ ಹಾಗಾಗಿ ಸೊ ಅಂತ್ಯದಿಂದ ಆರಂಭ ಎಷ್ಟ್ ಇದು ಏಸ್ ಆಫ್ ಕಪ್ ಅಂದ್ರೆ ಏಸ್ ಆಫ್ ಪೆಂಟಕಲ್ಸ್ ಅಂದ್ರೆ ಹೊಸದು ಹೊಸ ಅವಕಾಶ ಅಂತ ಡೆತ್ ಅಂದ್ರೆ ಸದ್ದು ಹೋಯ್ತು ಅಂತ ಸೊ ಮುಗ್ದಿದ್ದು ಹೊಸ ಅವಕಾಶದೊಂದಿಗೆ ಶುರು ಆಗ್ತಾ ಇದೆ ಸೊ ಇನ್ನರ್ ವೈಸ್ ಇದು ಕೂಡ ಅದೇ ಹೇಳುತ್ತೆ ಸೊ ನಿಮ್ಮನ್ನ ನೀವು ಅಂತರ ಮನಸ್ಸಾಕ್ಷಿ ಅಂತರಾತ್ಮ ಏನು ಹೇಳುತ್ತೆ ಅದನ್ನ ಕೇಳ್ಕೊಂಡು ನಿಮ್ಮ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಯಶಸ್ ಇದೆ ಅಂತ ಹೇಳ್ತಾ ಇದೆ ತುಂಬಾ ಚೆನ್ನಾಗಿದೆ ನನಗೆ ಗೊತ್ತಿಲ್ಲ ನಾನು ನಿಮಗೆ ನಿಮ್ಮವ್ರಿಗೂ ಎಷ್ಟು ತಲುಪಿಸಿದ್ದೀನಿ ಅಂತ ಸೊ ನಾನು ಕಾರ್ಡ್ ಹೇಳಿದ್ದನ್ನೇ ನಿಮಗೆ ತಲ್ಪಿಸೋ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟು ನಿಮಗೆ ತಲುಪಿದ್ದೆ ಆದ್ರೆ ನಾನು ತುಂಬಾ ಕೃತಜ್ಞತೆಯಿಂದ ಫೀಲ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಕ್ಕೆ ನನಗೆ ಗೊತ್ತು ರೀಡಿಂಗ್ ತುಂಬಾ ದೊಡ್ಡದಾಗಿದೆ ಅಂತ ಸಮಯ ಸಿಕ್ ದಾಗ ಫ್ರೀ ಇದ್ದಾಗ ಕೇಳ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಒಳ್ಳೇದಾಗ್ಲಿ ಎಲ್ರಿಗೂ ಸುಖವಾಗಿರಿ ನೆಮ್ಮದಿಯಾಗಿರಿ ಸಂತೋಷವಾಗಿರಿ